हाय फ्रेंड्स, वेलकम बैक गोवा ब्लॉग्स डे थ्री के वेलकम। सो डे थ्री नल्ली कंप्लीट ओंदु वाटर आक्टिविटीज, स्कूबा डाइविंग, पैरासाइलिंग एल्ला इंक्लूड आगिरुत्ते। नम्म पैकेज अल्ली इदन्न डे थ्री गे इट्कोंडिद्वि। सो बेळगे ब्रेकफास्ट अन्न मुगिसि होटल इंद ई प्लेस गे ओंदु मिनी बस नम्मन्न पिक् माडुत्तु। एल्ला पैकेज अल्ले इंक्लूड आगिरोद्रिंद होटल हत्रने बंदु नम्मन्नेल्ल पिक् माड्कोंडु ई ओंदु बैंगन बीच, इदु साउथ गोवादल्ली इरुवंतद्दु बैंगन बीच अंत। ಈ ಒಂದು ಬೀಚ್ ಗೆ ಅರೌಂಡ್ 45 ಮಿನಿಟ್ಸ್ ಹೋಟೆಲ್ ಇಂದ ಡ್ರೈವ್ ಆಗುತ್ತೆ। ಇಲ್ಲಿಗೆ ಕರ್ಕೊಂಡು ಬಿಟ್ಟು ಹೋದ್ರು। ಸೋ ಇಲ್ಲಿ ಪ್ಯಾಕೇಜ್ ಬುಕ್ ಆಗಿರೋದ್ರಿಂದ 1x1 ವಾಟರ್ ಆಕ್ಟಿವಿಟೀಸ್ ಎಲ್ಲಾನು ನಾವು ಟ್ರೈ ಮಾಡಿದ್ವಿ। ಸೋ ಸ್ಕೂಬಾ ಡೈವಿಂಗ್ ಜೊತೆ 5 ವಾಟರ್ ಆಕ್ಟಿವಿಟೀಸ್ ಇದೆ। ಎಲ್ಲಾ ವಾಟರ್ ಆಕ್ಟಿವಿಟೀಸ್ ಅನ್ನು ಸ್ಕೂಬಾ ಡೈವಿಂಗ್ ಸೇರಿಸಿ ಟ್ರೈ ಮಾಡಣ ಅಂತ ಎಲ್ಲಾ ಪ್ಯಾಕೇಜ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ। ಸೋ 1x1 ಈಗ ಟ್ರೈ ಮಾಡ್ತಾ ಬರ್ತೀವಿ। ಫಸ್ಟ್ ಒಂದು ಸ್ಕೂಬಾ ಡೈವಿಂಗ್ ಗೆ ಹೋಗೋಣ ಅಂತ ಸ್ಪೀಡ್ ಬೋಟ್ ಅಲ್ಲಿ ಒಂದು ಐಲ್ಯಾಂಡ್ ಹತ್ರ ಅವರು ಕರ್ಕೊಂಡು ಹೋಗ್ತಾರೆ। ಅಲ್ಲಿಗೆ ಫಸ್ಟ್ ಹೋಗಿ ಬರೋಣ, ನೆಕ್ಸ್ಟ್ ಬೇರೆ ವಾಟರ್ ಆಕ್ಟಿವಿಟೀಸ್ ಟ್ರೈ ಮಾಡೋಣ ಅಂತ ಫಸ್ಟ್ ಸ್ಕೂಬಾ ಡೈವಿಂಗ್ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ। ಸೊ ನಾವು ಹೋದ ದಿನ ಸಂಡೇ ಆದ್ರಿಂದ ಹೋದಾಗ ಜಸ್ಟ್ 9:00 ಆಗಿತ್ತು। ಆಗಷ್ಟು ರಶ್ ಇರಲಿಲ್ಲ, ಟೈಮ್ ಹೋಗ್ತಾ ಹೋಗ್ತಾ ತುಂಬಾ ಕ್ರೌಡ್ ಜಾಸ್ತಿ ಆಗೋಯ್ತು। ಸೊ ಸ್ಕೂಬಾ ಡೈವಿಂಗ್ ಜೊತೆಗೆ ಪ್ಲಸ್ ಒಂದು 4-5 ಆಕ್ಟಿವಿಟೀಸ್, ವಾಟರ್ ಆಕ್ಟಿವಿಟೀಸ್ ಇರುತ್ತೆ। ಅದು ಯಾವ್ದೆಲ್ಲ ಅಂತ ನಿಮಗೆ 1x1 ಹೇಳ್ತಾ ಬರ್ತೀನಿ। ಸೊ ಇದು ಸೌತ್ ಗೋವಾದಲ್ಲಿ ಇರುವಂತ ಬೈಂಗನ್ ಬೀಚ್। ಈ ರೀತಿ ಎರಡು ಮೂರು ಕಡೆ ಗೋವಾದಲ್ಲಿ ನಿಮಗೆ ಸ್ಕೂಬಾ ಡೈವಿಂಗ್ ಅನ್ನೋದು ಸಿಗುತ್ತೆ। ವಾಟರ್ ಆಕ್ಟಿವಿಟೀಸ್ ಎಲ್ಲಾ ಬೀಚಸ್ ಅಲ್ಲಿ ಇರುತ್ತೆ, ಬಟ್ ಸ್ಕೂಬಾ ಡೈವಿಂಗ್ ಮಾತ್ರ ಒಂದು ಅಥವಾ ಎರಡು ಬೀಚಸ್ ಅಲ್ಲಿ ಮಾತ್ರ ಸಿಗುತ್ತೆ। ಇದು ಜೆಟ್ ಸ್ಕೈಯಿಂಗ್ ಬೈಕ್ ರೀತಿ ಇರುತ್ತೆ। ಇದರಲ್ಲೂ ಸಹ ಒಬ್ಬ ಇನ್ಸ್ಟ್ರಕ್ಟರ್ ನಮ್ಮನ್ನ ಅವ್ರ ಜೊತೆ ಒಂದು ದೊಡ್ಡ ರೈಡ್ ಅನ್ನ ಕರ್ಕೊಂಡು ಹೋಗ್ತಾರೆ। ಜೊತೆಗೆ ಬನಾನಾ ರೈಡ್ ಆಗ್ಬಹುದು, ಬಂಪರ್ ರೈಡ್ ಆಗ್ಬಹುದು, ಈ ರೀತಿ ಮೋರ್ ದ್ಯಾನ್ 4-5 ವಾಟರ್ ಆಕ್ಟಿವಿಟೀಸ್ ಸಹ ಇದೆ। ಸೊ ಸಂಡೇ ಒಂದು ಬೈಂಗನ್ ಬೀಚ್ ಗೋವಾ ತುಂಬ ಕಾಮ್ ಆಗಿತ್ತು, ಸ್ವಲ್ಪ ಬಿಸಿಲಿತ್ತು ಅವತ್ತು, ಬಟ್ ನೀರಲ್ಲೇ ಆ ದಿನ ಫುಲ್ ಇದ್ದಿದ್ರಿಂದ ನಮ್ಗೆ ಅಷ್ಟು ಬಿಸಿಲು ಗೊತ್ತಾಗಲಿಲ್ಲ। ತುಂಬ ಚೆನ್ನಾಗಿತ್ತು ವಾಟರ್ ಆಕ್ಟಿವಿಟೀಸು, 1x1 ಹಾಗೆ ನೋಡ್ತಾ ಬನ್ನಿ। ಫಸ್ಟ್ ಸ್ಕೂಬಾ ಡೈವಿಂಗ್ಗೆ ಹೋಗಬೇಕು ಅಂತ ಒಂದು ಸ್ಪೀಡ್ ಬೋಟಲ್ಲಿ ಬ್ಯಾಚ್ ಬೈ ಬ್ಯಾಚ್ ಕರ್ಕೊಂಡು ಹೋಗ್ತಾರೆ। ಒಂದು 5-6 ಜನನ ಒಟ್ಟಿಗೆ ಒಂದು ಸ್ಪೀಡ್ ಬೋಟಲ್ಲಿ ಒಂದು ಐಲ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತಾರೆ। ಇದು ಗ್ರ್ಯಾಂಡ್ ಐಲ್ಯಾಂಡ್ ಟ್ರಿಪ್ ಅಂತ ಈ ಪ್ಯಾಕೇಜ್ ಹೆಸರು। ಸೊ ಫಸ್ಟ್ ಪ್ಯಾರಾಸೈಲಿಂಗ್ ಅನ್ನು ಮಾಡಿದ್ವಿ, ಅದಕ್ಕೆ ಬೇರೆ ಇನ್ನೊಂದು ಬೋಟ್ಗೆ ಶಿಫ್ಟ್ ಮಾಡ್ತಾರೆ, ಅಲ್ಲಿ ಪ್ಯಾರಾಶೂಟ್ ಇರುತ್ತೆ। ಸೊ ನಮಗೆ ಒಂದು ಕಾಲಿಗೆ ಬೆಲ್ಟ್ ಅನ್ನು ಹಾಕಿ ಆ ಒಂದು ಬೆಲ್ಟ್ ಅನ್ನು ಆ ಒಂದು ಪ್ಯಾರಾಶೂಟ್ಗೆ ಅಟ್ಯಾಚ್ ಮಾಡ್ತಾರೆ। ಸ್ಟಾರ್ಟಿಂಗು ಒಬ್ಬಳೇ ಹೋಗೋಕ್ಕೆ ಭಯ ಆಯಿತು ನನಗೆ, ಸೊ ನಾನು ನನ್ನ ಹಸ್ಬೆಂಡ್ ಜೊತೆ ಹೋದೆ, ಇಬ್ಬಿಬ್ರು ಹೋಗ್ಬೋದು ಅಂತ ಹೇಳಿದ್ರು। ಸೊ ನನಗೆ ತುಂಬ ಭಯ ಇತ್ತು ಅಂತ ಇಬ್ಬರು ಜೊತೆಯಾಗಿ ಹೋದ್ವಿ। ಇದಂತೂ ತುಂಬ ಔಫುಲ್ ಎಕ್ಸ್ಪೀರಿಯನ್ಸ್, ಅರೌಂಡ್ 50 ಫೀಟ್ ಮೇಲೆ ಕರ್ಕೊಂಡು ಹೋಗ್ತಾರೆ, ಒಂದ್ಸಲ ನೀರೊಳಗಡೆ ಡಿಪ್ಪನ್ನು ಸಹ ಮಾಡಿ ತೆಗಿತಾರೆ। ತುಂಬ ಸಕ್ಕದಾಗಿತ್ತು, ಅಬೌವ್ ದ ಸ್ಕೈ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಎಕ್ಸ್ಪೀರಿಯನ್ಸು, ವಾವ್ ಸೂಪರ್ಬ್ ಕಣ್ರಿ। ಪ್ಯಾರಾಚೂಟಲ್ಲಿ ಮೇಲೆ ಫ್ಲೈ ಮಾಡ್ತಾ ಇದ್ರೆ ಸುತ್ತಲೂ ನೀರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ವ್ಯೂವು, ತುಂಬ ಎಂಜಾಯ್ ಮಾಡಿದೆ। ಛೇ ಒಬ್ಳೆ ಹೋಗ್ಬೇಕಿತ್ತು ಅಂತ ಅನ್ನಿಸ್ತು, ಭಯ ಏನಾಗಲಿಲ್ಲ, ಬಟ್ ಸ್ಟಿಲ್ ನಾವು ತುಂಬ ಎಂಜಾಯ್ ಮಾಡಿದೆ। ನೆಕ್ಸ್ಟ್ ಶಶಾಂಕು ಮತ್ತು ಅವ್ರ ಫಾದರ್ ಇಬ್ಬರು ಹೋದರು, ಅವರು ಇನ್ನೂ ಸ್ವಲ್ಪ ಹೈ ಆಗಿ ಫ್ಲೈ ಮಾಡಬೇಕು ಅಂತ ಎಕ್ಸ್ಟ್ರಾ ಮನಿಯನ್ನು ಕೊಟ್ಟು ಅರೌಂಡ್ 100 ಫೀಟ್ ಹೈಟು ಇಬ್ಬರು ಫ್ಲೈ ಮಾಡಿದ್ರು, ತುಂಬ ಸಕ್ಕದಾಗಿತ್ತಂತೆ ಅವ್ರಿಗೂ ಸಹ ಎಕ್ಸ್ಪೀರಿಯನ್ಸು। ಅವ್ರಿಗೆ 3-4 ಟೈಮ್ಸ್ ವಾಟರಲ್ಲಿ ಡಿಪ್ ಮಾಡಿ ಮಾಡಿ ತೆಗಿತಾರೆ, ಮತ್ತು 100 ಫೀಟ್ ತುಂಬ ಹೈಟ್ಗೆ ಕರ್ಕೊಂಡು ಹೋಗಿ ನಂತರ ಕೆಳಗಡೆ ಇಳಿಸಿದ್ರು। ತುಂಬ ಸಖತ್ ಎಕ್ಸ್ಪೀರಿಯನ್ಸು, ಸುತ್ತಲೂ ನೀರು, ಗಾಳಿ, ವೇವ್ಸು, ಅಪ್ಪ ಏನು ರೀ, ಕೈಯಲ್ಲಿ ತೇಲಾಡೋಕ್ಕೆ ಎಷ್ಟು ಮಜಾ ಇರುತ್ತೆ ಗೊತ್ತಾ। ಖಂಡಿತವಾಗ್ಲೂ ಪ್ಯಾರಾಸೈಲಿಂಗನ್ನು ನೀವು ಇಲ್ಲಿಗೆ ಬಂದರೆ ಟ್ರೈ ಮಾಡಿ। ನಮ್ಮದು ಪ್ಯಾಕೇಜ್ ಅರೌಂಡ್ ಒಬ್ಬರಿಗೆ ಸ್ಕೂಬಾ ಡೈವಿಂಗು ಸೇರಿಸಿ 3,000 ಇಂದ 3,500 ಆಗುತ್ತೆ ಒಬ್ಬರಿಗೆ, ಎಲ್ಲ ಆ್ಯಕ್ಟಿವಿಟೀಸು ಸೇರಿ। ಬಟ್ ಗೋವಾದಲ್ಲಿ ಬಿಟ್ಟು ಬೇರೆ ಕಡೆ ನೀವು ಜಸ್ಟ್ ಸ್ಕೂಬಾ ಡೈವಿಂಗ್ಗೆ 3,000 ರಿಂದ 4,000 5,000 ಆಗೋಗುತ್ತೆ। ಗೋವಾದಲ್ಲೇ ತುಂಬ ಚೀಪೆಸ್ಟ್ ಅಂತ ಹೇಳ್ಬೋದು ಸ್ಕೂಬಾ ಡೈವಿಂಗ್ಗೆ। ಸೊ ನೆಕ್ಸ್ಟ್ ಇದಾದ್ಮೇಲೆ ಸ್ಕೂಬಾ ಡೈವಿಂಗ್ಗೆ ಹೋದ್ವಿ, ಬೇರೆ ಇನ್ನೊಂದು ಬೋಟ್ ಹತ್ರ ಒಂದು ಐಲ್ಯಾಂಡ್ ಹತ್ರ ಕರ್ಕೊಂಬರ್ತಾರೆ। ಇದೇ ಆ ಐಲ್ಯಾಂಡು, ಗ್ರ್ಯಾಂಡ್ ಐಲ್ಯಾಂಡ್ ಟ್ರಿಪ್ ಅಂತ ಈ ಒಂದು ಪ್ಯಾಕೇಜ್ ಹೆಸರು। ಸೊ ಇಲ್ಲಿ ಒಂದು ಗ್ರೂಪ್ ಆಫ್ ಒಂದು 7-8 ಮೆಂಬರ್ಸ್ನ ಒಟ್ಟೊಟ್ಟಿಗೆ ಕರ್ಕೊಂಬಂದು ಸ್ಕೂಬಾ ಡೈವಿಂಗ್ ಒಬ್ಬೊಬ್ಬರನ್ನೇ ಕಳಿಸ್ತಾರೆ। इसकी जो पूरी बॉयंसी रहती है ना हमारे डाइवर मेंटेन करते हैं, तो हर एक के साथ हर एक हमारा डाइवर रहता है, आपको फुल टाइम कैरी करता है, तो वो सब हैंडल करते हैं, आपको कुछ करने की जरूरत नहीं। वैसे ये नॉन स्विमिंग एक्टिविटी है, इसमें आपको स्विमिंग आना जरूरी नहीं है।
ಸೊ ಒಬ್ಬ ಇನ್ಸ್ಟ್ರಕ್ಟರು ನಮಗೆ ಯಾವ ರೀತಿ ಮಾಡಬೇಕು ಅಂತೆಲ್ಲ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಈ ರೀತಿ ಬಾಯಿಗೆ ಒಂದು ಆಕ್ಸಿಜನ್ ಪೈಪನ್ನು ಹಾಕ್ಕೋಬೇಕು, ಬ್ಯಾಕ್ ಸೈಡ್ ಒಂದು 14 kg ಆಕ್ಸಿಜನ್ ಸಿಲಿಂಡರನ್ನು ನಾವು ಕ್ಯಾರಿ ಮಾಡಿಕೊಂಡು ಕೆಳಗಡೆ ಇಳಿಬೇಕು, ಏನೆಲ್ಲ ಮಾಡಬೇಕು ಅಂತ ಒಂದೊಂದಾಗಿ ಸ್ವಿಮ್ಮಿಂಗ್ ಇನ್ಸ್ಟ್ರಕ್ಷನ್ಸು ಪ್ರತಿಯೊಂದು ಕೊಡ್ತಾರೆ ನಮಗೆ. ಸೊ ಕೇಳಬೇಕಾದ್ರೆ ಅವು ತುಂಬ ಈಸಿ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಸೊಂಟಕ್ಕೆ ಒಂದು ವೈಟ್ ಆಗಿರುವಂಥ ಬೆಲ್ಟನ್ನು ಕಟ್ಟಿ ಮೇಲ್ಗಡೆ ಒಂದು ಸ್ವಿಮ್ಮಿಂಗ್ ಸೂಟನ್ನು ಸಹ ಕೊಡ್ತಾರೆ, ಕಣ್ಣಿಗೆ ಗಾಗಲ್ಸು ಒಂದು ನೋಸ್ ಕವರ್ ಆಗೋ ರೀತಿ ಗಾಗಲ್ಸ್ ಎಲ್ಲ ಕೊಡ್ತಾರೆ. ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ಕೊಂಡು ನಂತರ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಸ್ವಿಮ್ಮಿಂಗ್ಗೆ. ನೆಕ್ಸ್ಟು ಕೆಳಗಡೆ ನಿಧಾನಕ್ಕೆ ಇಳಿಸ್ತಾರೆ, ಮತ್ತು ಕೆಳಗಡೆ ಬ್ರೀತಿಂಗ್ ಬಾಯಿಗೆ ಒಂದು ಪೈಪನ್ನು ಹಾಕಿ ಬ್ರೀತಿಂಗನ್ನು ಈಸಿಯಾಗಿ ಹೇಗೆ ಮಾಡೋದು, ಆಕ್ಸಿಜನ್ ಸಿಲಿಂಡರನ್ನು ಹಾಕ್ಕೊಂಡು ಅಂತ ಹೇಳ್ಕೊಡ್ತಾರೆ. ಮೂರು ಸಲ ನೀರೊಳಗಡೆ ಡಿಪ್ ಮಾಡಿ ಮಾಡಿ ಮೇಲ್ಗಡೆ ತೆಗಿತಾರೆ ನಮ್ಮನ್ನು. ಸೊ ನಮಗೆ ಕಂಫರ್ಟಬಲ್ ಆಗಿದೆಯಾ, ಒಂದು ಆಕ್ಸಿಜನ್ ಮಾಸ್ಕನ್ನು ಹಾಕ್ಕೊಂಡ್ರೆ ಫ್ರೀಯಾಗಿ ಬ್ರೀತ್ ಮಾಡೋಕ್ಕಾಗ್ತಿದೆಯಾ ಅಂತೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ ನಂತರ ಒಂದಷ್ಟು ದೂರ ಕರ್ಕೊಂಡು ಹೋಗ್ತಾರೆ. ಕಂಫರ್ಟಬಲ್ ಆಗಿದೆಯಾ, ಕೆಳಗಡೆ ಹೋಗ್ತೀರಾ ಅಂತ ಕೇಳ್ತಾರೆ. ಮತ್ತು ಹ್ಯಾಂಡ್ ಸೈನನ್ನು ಹೇಗೆ ಮಾಡೋದು, ಮೇಲ್ಗಡೆ ಹೋಗೋಕ್ಕೆ ಕೆಳಗಡೆ ಹೋಗೋಕ್ಕೆ ಕಂಫರ್ಟಬಲ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಹ್ಯಾಂಡ್ ಸೈನ್ ಹೇಗೆ ತೋರಿಸೋದು ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಇಲ್ಲಿ ಆರೆಂಜ್ ವಿಂಗ್ಸ್ ಹಾಕ್ಕೊಂಡು ಬರ್ತಾ ಇದಾರಲ್ಲ, ಇವರು ನಮ್ಮ ವಿಡಿಯೋನ ತೆಗಿಯೋರು. ಒಂದಷ್ಟು ದೂರ ಕರ್ಕೊಂಡು ಹೋಗ್ತಾರೆ, ಮತ್ತು ಕೆಳಗಡೆ ಹಾಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜೊತೆ ಒಬ್ಬ ಪ್ರೊಫೆಷ್ನಲ್ ಸ್ವಿಮ್ಮರು ಸಹ ಬರ್ತಾರೆ, ಅವರು ನಮ್ಮನ್ನು ಕೆಳಗಡೆವರೆಗೂ ಕರ್ಕೊಂಡು ಹೋಗ್ತಾರೆ. ಇವರು ನಮಗೆ ವಿಡಿಯೋನ ತೆಗಿತಾರೆ, 1 minute ವಿಡಿಯೋ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಇವರು ನಮ್ಮ ಎದುರುಗಡೆ ಬಂದು ನಿಂತ್ಕೊಂಡು ಕೆಳಗಡೆ ನಾವು ಹೋಗ್ತಾ ಇದ್ದಂಗೆ ನಮ್ಮದು 1 minute ವಿಡಿಯೋನ ತೆಗೆದು ಆನ್ ದ ಸ್ಪಾಟ್ ಮತ್ತೆ ಆ ವಿಡಿಯೋನ ವಾಪಸ್ಸು ನಮಗೆ ನಮ್ಮ ಫೋನ್ಗೆ ಹಾಕಿ ಕೊಟ್ಬಿಡ್ತಾರೆ. ಸೊ ಈ ರೀತಿ ನಮ್ಮ ಕೈಗೆ ನಂಬರ್ಸನ್ನು ಹಾಕಿರ್ತಾರೆ, ಆ ನಂಬರನ್ನು ತೋರಿಸ್ಬೇಕು ವಿಡಿಯೋಗ್ರಾಫರ್ಗೆ. ನೆಕ್ಸ್ಟು ಆ ನಂಬರನ್ನು ನೋಡಿ ನಮ್ಮ ವಿಡಿಯೋ ನಮಗೆ ಕೊಡ್ತಾರೆ. ಸೊ 1 minute ಕೆಳಗಡೆ ಹಾಗೆ ಇರ್ತಾರೆ ನಮ್ಮ ಜೊತೆ ವಿಡಿಯೋಗ್ರಾಫರ್ಸು. 1 minute ಆದಮೇಲೆ ಅವ್ರು ಹೊರಟೋಗ್ತಾರೆ. ನಂತರ ನಾವು ಎಷ್ಟು ಡೌನ್ ಹೋಗೋಕ್ಕೆ ಇಷ್ಟಪಡ್ತೀವೋ ಅಷ್ಟು ಡೌನು ನಮಗೆ ಕರ್ಕೊಂಡು ಹೋಗ್ತಾರೆ, ಫ್ಲೋರ್ವರೆಗೂ ಕರ್ಕೊಂಡು ಹೋಗಿ ಮೇಲೆ ಕರ್ಕೊಂಬರ್ತಾರೆ. ಸೊ ತಂಬನ್ನ ರಿವರ್ಸ್ ಕೆಳಗಡೆ ತೋರಿಸಿದ್ರೆ ಇನ್ನೂ ಡೌನ್ಗೆ ಕರ್ಕೊಂಡು ಹೋಗ್ತಾರೆ, ತಂಬನ್ನ ಅಪ್ವರ್ಡ್ ತೋರಿಸಿದ್ರೆ ಸೊ ಮೇಲ್ಗಡೆ ಕರ್ಕೊಂಬಂದ್ಬಿಡ್ತಾರೆ. ನಮ್ಮ ಇಷ್ಟ ಎಷ್ಟು ಡೌನ್ ಬೇಕಾದರೂ ಹೋಗ್ಬೋದು, ಗ್ರೌಂಡ್ವರೆಗೂ ಹೋಗಿ ನಾವು ಕೋರಲ್ಸು ಗ್ರೌಂಡನ್ನು ಟಚ್ ಮಾಡಿ ವಾಪಸ್ ಬರ್ಬೋದು. ತುಂಬ ಸಖತ್ ಎಕ್ಸೈಟಿಂಗ್ ಮೂಮೆಂಟು, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಸ್ಕೂಬಾ ಡೈವಿಂಗು. ಸೊ ಇದು ಶಶಾಂಕ್ ಅವ್ರ ಫಾದರ್ದು, ನನ್ನ ಹಸ್ಬೆಂಡ್ ಅವ್ರದ್ದು. ಅವರಂತೂ ಫುಲ್ಲು ಗ್ರೌಂಡ್ವರೆಗೂ ಹೋಗಿ ಗ್ರೌಂಡನ್ನು ಟಚ್ ಮಾಡಿ ಕೋರಲ್ಸು ವೆರೈಟೀಸ್ ಆಫ್ ಫಿಶಸ್ಸು ಮತ್ತು ಕೆಲವೊಂದು ಈಲ್ಸ್ ಎಲ್ಲ ಕಾಣಿಸ್ತು ಅಂತ ಹೇಳಿದ್ರು. ಮತ್ತು ಕೆಳಗಡೆ ಹೋದಾಗ ನಾವು ಈ ರೀತಿ ಸೈನ್ಸ್ ಎಲ್ಲ ಮಾಡ್ಬೋದು, ಕಿಸ್ಸಿಂಗ್ ಆಗ್ಬೋದು ಅಥವಾ ಹಾರ್ಟ್ ಶೇಪು ಈ ರೀತಿ ಮಾಡ್ಬೋದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಅವರೆಲ್ಲ ರೀತಿ ಮಾಡಿದ್ದಾರೆ. ಸೊ ಇದು ಶಶಾಂಕ್ದು ಒಂದು ವಿಡಿಯೋ, ಅವನು ಸಹ ಗ್ರೌಂಡ್ವರೆಗೂ ಹೋಗಿ ಫುಲ್ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಸ್ಕೂಬಾ ಡೈವಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಅವರಿಬ್ಬರು ಸ್ವಲ್ಪ ಜಾಸ್ತಿ ಹೊತ್ತು ಕೆಳಗಡೆ ಇದ್ದರು, ನನಗೆ ಸ್ವಲ್ಪ ಭಯ ಇತ್ತು, ಆದ್ದರಿಂದ ಆಲ್ಮೋಸ್ಟ್ 4-5 feet ಮಾತ್ರ ಕೆಳಗಡೆ ಹೋಗಿ ಮೇಲೆ ಬಂದುಬಿಟ್ಟೆ. ಸೊ ಇದಾದಮೇಲೆ ವಾಪಸ್ಸು ನಾವು ಬೀಚ್ ಶೋರ್ಗೆ ಬಂದ್ವಿ ಸ್ಪೀಡ್ ಬೋಟಲ್ಲಿ. ನೆಕ್ಸ್ಟು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಟ್ರೈ ಮಾಡಿದ್ವಿ. ಇದು ಬನಾನಾ ಬೋಟ್ ರೈಡ್ ಅಂತ, ಒಟ್ಟಿಗೆ 5 jana ಕೂತ್ಕೋಬೋದು ಒಂದು ಟೈಮ್ಗೆ. ಸೊ ನಾವು 5 jana ಒಂದು ಗ್ರೂಪ್ ಇದ್ದಿದ್ದರಿಂದ ನಾವು ಒಟ್ಟಿಗೆ 5 jana ಇದರಲ್ಲಿ ಕೂತ್ಕೊಂಡು ಹೋದ್ವಿ. ಸ್ಪೀಡ್ ಬೋಟನ್ನು ಈ ಒಂದು ಬನಾನಾ ಬೋಟ್ಗೆ ಕನೆಕ್ಟನ್ನು ಮಾಡಿರ್ತಾರೆ. ಸ್ಪೀಡ್ ಬೋಟಲ್ಲಿ ಅವರೊಂದಷ್ಟು ದೂರ ಈ ಬನಾನಾ ಬೋಟನ್ನು ಎಳ್ಕೊಂಡು ಒಂದು ದೊಡ್ಡ ರೌಂಡನ್ನು ಓಷನಲ್ಲಿ ಹಾಕ್ಸ್ಕೊಂಬರ್ತಾರೆ. ಸಖತ್ತಾಗಿತ್ತು ಬನಾನಾ ಬೋಟ್ ಅಂತೂ, ಸಖತ್ ಎಕ್ಸೈಟಿಂಗ್ ಅಂತ ಹೇಳ್ಬೋದು. ಮತ್ತು ಲಾಸ್ಟಲ್ಲಿ ಒಂದು ಬನಾನಾ ಬೋಟು ಶೋರ್ ಹತ್ರ ಕರ್ಕೊಬಂದು ಹಾಗೆ ಪಲ್ಟಿ ಹೊಡಿಸ್ತಾರೆ. ಸೊ ಬನಾನಾ ಬೋಟ್ ರೈಡು ಮತ್ತು ಜೆಟ್ ಸ್ಕೈಯಿಂಗು ಅದ್ರ ಜೊತೆಗೆ ಬಂಪರ್ ರೈಡು ಅದನ್ನೆಲ್ಲ ಟ್ರೈ ಮಾಡಿದ್ವಿ, ತುಂಬ ಸೂಪರ್ ಆಗಿತ್ತು. ಸೊ ಎದುರುಗಡೆ ನೋಡ್ತಾ ಇರೋದು ಜೆಟ್ ಸ್ಕೈ, ಅದು ಒಂದು ಬೈಕ್ ಥರ ಇರುತ್ತೆ. ಒಬ್ಬ ಇನ್ಸ್ಟ್ರಕ್ಟರು ನಮ್ಮ ಜೊತೆ ಬಂದು ಒಂದು ದೊಡ್ಡ ಬೈಕ್ ರೈಡನ್ನು ಕರ್ಕೊಂಡು ಹೋಗ್ತಾರೆ, ಅದನ್ನು ಜೆಟ್ ಸ್ಕೈಯಿಂಗ್ ಅಂತ ಕರಿತೀವಿ. ಸೊ ಎಲ್ಲರೂ ಸಹ ಈ ಒಂದು ವಾಟರ್ ಆ್ಯಕ್ಟಿವಿಟೀಸನ್ನು ಟ್ರೈ ಮಾಡಿದ್ವಿ. ಸೊ ಮೊಬೈಲ್ ಎಷ್ಟೇ ಸೇಫಾಗಿ ಇಟ್ಕೊಂಡಿದ್ರು ಸ್ವಲ್ಪ ನೀರು ಬಿದ್ದು ಒಂದು ವಿಡಿಯೋ ಕ್ವಾಲಿಟಿ ಹಾಳಾಗೋಯಿತು. ಸೊ ಆದ್ದರಿಂದ ಲಾಸ್ಟಲ್ಲಿ ವಿಡಿಯೋಸ್ ಯಾವುದು ಚೆನ್ನಾಗಿ ಬರಲಿಲ್ಲ.
ಆಮೇಲೆ ಆ ಎಲ್ಲರೂ ವಾಟರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ರಿಂದ ವಿಡಿಯೋಸ್ ಕಂಪ್ಲೀಟ್ ಆಗಿ ವಾಟರ್ ಆಕ್ಟಿವಿಟೀಸ್ ಎಲ್ಲಾನು ತೆಗೆಯಕಾಗಲಿಲ್ಲ. ಸೋ ಕೆಲವೊಂದು ವಿಡಿಯೋಸ್ ಈ ರೀತಿ ಔಟ್ ಆಫ್ ಫೋಕಸ್ ಆಗೋಗಿತ್ತು ನೀರು ಬಿದ್ದಿದ್ರಿಂದ. ಆಲ್ಮೋಸ್ಟ್ ಎಲ್ಲ ಆಕ್ಟಿವಿಟೀಸು ನಾವು ಟ್ರೈ ಮಾಡಿದ್ವಿ. ಸ್ಕೂಬಾ ಡೈವಿಂಗ್ ಪ್ಲಸ್ 4 ವಾಟರ್ ಆಕ್ಟಿವಿಟೀಸು ಎಲ್ಲ ಪ್ಯಾಕೇಜು ಸೇರಿ ಪರ್ ಪರ್ಸನ್ 3,500 to 4,000 ಆಗುತ್ತೆ. ಚೀಪೆಸ್ಟ್ ಗೋವಾದಲ್ಲೇ ನಿಮಗೆ ವಾಟರ್ ಆಕ್ಟಿವಿಟೀಸ್ಗೆ. ಬೇರೆ ಕಡೆ ಬೇರೆ ಊರುಗಳಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಗೋವಾದಲ್ಲಿ ಬಂದರೆ ಎಲ್ಲ ಆಕ್ಟಿವಿಟೀಸನ್ನು ತಪ್ಪದೇ ಟ್ರೈ ಮಾಡಿ. ಚೀಪೆಸ್ಟು ಮತ್ತು ತುಂಬ ಎಕ್ಸೈಟಿಂಗ್ ಆಗಿರುವಂಥ ವಾಟರ್ ಗೇಮ್ಸು. ಸೊ ಇದು ಥರ್ಡ್ ಡೇ ವ್ಲಾಗು. ಎಲ್ಲ ವಾಟರ್ ಆಕ್ಟಿವಿಟೀಸನ್ನು ಟ್ರೈ ಮಾಡಿದ್ವಿ. ಫುಡ್ಡು ಅವ್ರದ್ದೇ ಇರುತ್ತೆ. ನಮಗೆ ಪ್ಯಾಕಡ್ ಫುಡ್ಡನ್ನು ಕೊಡ್ತಾರೆ ಮಧ್ಯಾಹ್ನ ವಿತ್ ಒಂದು ವಾಟರ್ ಬಾಟಲ್ಲು ಮತ್ತು ಒಂದು ಡ್ರಿಂಕು. ಎಲ್ಲ ಲಂಚ್ ಇಲ್ಲೇ ಮುಗಿಸ್ಕೊಂಡು ಅರೌಂಡ್ 2:00 ಅಷ್ಟೊತ್ತಿಗೆ ವಾಪಸ್ಸು ಅವರೇ ಕರ್ಕೊಂಡು ಹೋಗಿ ಹೋಟೆಲ್ಗೆ ಬಿಡ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕೂಬಾ ಡೈವಿಂಗ್, ಪ್ಯಾರಸೈಲಿಂಗ್, ಬನಾನಾ ಬೋಟ್ ರೈಡ್, ಜೆಟ್ ಸ್ಕೈಯಿಂಗ್, ಬಂಪರ್ ರೈಡ್, ಇದಿಷ್ಟು ಆಕ್ಟಿವಿಟೀಸನ್ನು ಪ್ರತಿಯೊಬ್ಬರೂ ಟ್ರೈ ಮಾಡಿದ್ವಿ. ಹೆದರಿಕೆ ಇರೋರಿಗೂ ಸಹ ಇಲ್ಲಿ ಬಂದರೆ ಆಡಬೇಕು ಅಂತ ಒಂದು ಎಕ್ಸೈಟ್ಮೆಂಟು ಜೋಶು ಬಂದುಬಿಡುತ್ತೆ. ಸೊ ಖಂಡಿತವಾಗ್ಲೂ ನೀವು ಬಂದರೆ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.